फ्रेंड्स आई एम बैक इवत इकोनॉमिक सर्वे चैप्टर नोड़ो इवत या चैप्टर नोड़ो अंदर थर्ड सेकंड चैप्टर आफ् इकोनॉमिक सर्वे एरने चैप्टर ऐन इकोनॉमिक सर्वे अदर बैंक नोड़ी फस्टी इंट्रोडक्षन नोड़ी जी एस डी पी अंदर ऐन नोड़ी पर् कैपिटा इनकम एस्ट नोड़ी डिस्ट्रिक्ट इनकम नोड़ी होलसेल प्राइस इंडेक्स मत कंस्यूमर प्राइस इंडेक्स बैंक यह चैप्टर नोड़ी इंदे वीडियो बरत पार्टन कवर आगे वे वीडियो बरत ओके ಇದರೊಳಗೆ ಅದಕ್ಕಿಂತ ಮೊದಲು ಏನಪ್ಪ ಅಂತಂದ್ರೆ ನಾ ಇದು ನಿಮ್ ಕೆಲಸ ಹಗರ್ ಮಾಡ್ಲಿಕ್ಕೆ ಮಾಡತ್ತೀನಿ ಫುಲ್ ಎಕನಾಮಿಕ್ ಸರ್ವೆದ ಎಲ್ಲ ಚಾಪ್ಟರ್ ಮಾಡ್ತೀನೋ ಅಲ್ಲೋ ನನ್ನ ಕಡೆ ಅಷ್ಟು ಟೈಮ್ ಇದ್ರೆ ಪಕ್ಕ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ನಾನು ಮಾತಾಡೋದ್ರಿಂದ ಇಲ್ಲ ನಾ ಯಾವ್ದಾದ್ರು ಸಬ್ಜೆಕ್ಟ್ ಹೇಳೋದ್ರಿಂದ ಯಾರ್ದಾದ್ರು ರಿಲಿಜಿಯಸ್ ಸೆಂಟಿಮೆಂಟ್ ಹರ್ಟ್ ಆಗ್ತಿತ್ತಪ್ಪ ಅಂತಂದ್ರೆ ಅಡ್ವಾನ್ಸ್ ನಾಗ ಅವ್ರಿಗೆ ಸಾರಿ ಹೇಳ್ತೀನಿ ಆಮೇಲೆ ಅದೇ ರೀತಿ ಏನ್ ಮಾಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಆಮೇಲೆ ನಾನು ನಿಮ್ ಹಂಗೆ ಏನ್ ಮಾಡ್ತಿರ್ತೀನಿ ಒಬ್ಬ ಓದ್ತಿರ್ತೀನಿ ಅದಕ್ಕೆ ನನ್ನ ಕಂಡಿದ್ದು ಏನಾದರೂ ತಪ್ಪಾಯ್ತಪ್ಪ ಅಂತಂದ್ರೆ ಅದನ್ನ ನೀವು ಕರೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ಓಕೆ ಫಸ್ಟಿಗೆ ಕರ್ನಾಟಕದ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟರು ಕರ್ನಾಟಕದ ಏರಿಯಾ ಎಷ್ಟೈತಪ್ಪ ಅಂತಂದ್ರೆ 191,791 ಸ್ಕ್ವೇರ್ ಕಿಲೋಮೀಟರ್ ಐತಂತ ಓಕೆ ಇದು ಟೋಟಲ್ ಇಂಡಿಯಾ ಕನ್ಸಿಡರ್ ಮಾಡಿದ್ರೆ 5% ನಮ್ದು ಏನೈತಿ ಕರ್ನಾಟಕದ 5% ಟೋಟಲ್ ಏರಿಯಾ ಐತಿ ನಮ್ಮ ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡಿದ್ರೆ ಓಕೆ ಅದನ್ನ ನಾವು ಪಾಪ್ಯುಲೇಷನ್ ನಮ್ಮ ಕರ್ನಾಟಕದ ಎಷ್ಟೈತಪ್ಪ ಅಂತಂದ್ರೆ 6,10,95,797 ಮಂದಿ ನಮ್ಮ ಕರ್ನಾಟಕದಲ್ಲಿ ಅದಾರೆ ಅದನ್ನ 2011 ಸೆನ್ಸಸ್ ಪ್ರಕಾರ ಐತಿ ಇದು ಇಷ್ಟು ಕ್ಯಾಲ್ಕುಲೇಷನ್ ಆಮೇಲೆ ಕಂಟ್ರಿದ 5% ಪಾಪ್ಯುಲೇಷನ್ ಏನೈತಿ ನಮ್ಮ ಕಂಟ್ರಿ ನಮ್ಮ ಸ್ಟೇಟ್ ಒಳಗೆ ಇರ್ತೈತಿ ಅಂತ ಹೇಳ್ತಾರೆ ಕಂಟ್ರಿದು 5% ಏನೈತಿ ನಮ್ಮ ಕಂಟ್ರಿ ಒಳಗೆ ನಮ್ಮ ಸ್ಟೇಟ್ ಒಳಗೆ ಇರ್ತಾರೆ ಅಂತ ಹೇಳ್ತಾರೆ 2011 ಸೆನ್ಸಸ್ ಪ್ರಕಾರ ಓಕೆ ನಮ್ಮ ದೇಶನಲ್ಲಿ ಇರುವಂತ 29 ಸ್ಟೇಟ್ಸ್ ಮತ್ತು 7 ಯೂನಿಯನ್ ಟೆರಿಟರಿ ಕನ್ಸಿಡರ್ ಮಾಡಿದ್ರೆ ಕರ್ನಾಟಕದ ಪಾಪ್ಯುಲೇಷನ್ ಏನೈತಿ 9th ಸ್ಥಾನದಾಗ ಐತಿ 9th ಸ್ಥಾನದಾಗ ಕರ್ನಾಟಕದ ಪಾಪ್ಯುಲೇಷನ್ ಬರ್ತದೆ 29 ಸ್ಟೇಟ್ಸ್ ಮತ್ತು 7 ಯೂನಿಯನ್ ಟೆರಿಟರಿ ಕನ್ಸಿಡರ್ ಮಾಡಿದ್ರೆ ಆಮೇಲೆ ಸ್ಟೇಟ್ ಏನೈತಪ್ಪ ಅಂತಂದ್ರೆ ಸಣ್ಣ ಪ್ರಮಾಣದಾಗ ಏನೈತಿ ನಗರೀಕರಣ ಆಗತೈತಿ ನಗರೀಕೃತ ಆಗತೈತಿ ಅಂತ ಹೇಳ್ತಾರೆ ಓಕೆ ಲಾಸ್ಟ್ 10 ವರ್ಷದೊಳಗೆ ಕಳೆದ 10 ವರ್ಷದೊಳಗೆ ಎಷ್ಟು ಪರ್ಸೆಂಟೇಜ್ ಒಳಗೆ ಇನ್ಕ್ರೀಸ್ ಆಗೈತಿ ಇದು ನಗರೀಕರಣ ಅಂದ್ರೆ 4.68% ಇನ್ಕ್ರೀಸ್ ಆಗೈತೆ ಅಂತ ಹೇಳ್ತಾರೆ ಅದೇ ರೀತಿ ರೂರಲ್ ಏರಿಯಾದಾಗ ಅಂತಂದ್ರೆ ಹಳ್ಳಿ ಒಳಗೆ ಎಷ್ಟು ಮಂದಿ ಇರ್ತಾರೆ ನಮ್ಮ ಸ್ಟೇಟ್ನಾಗ ಅಂತಂದ್ರೆ 6.33% ಹಳ್ಳಿ ಒಳಗಿರ್ತಾರೆ ನಮ್ಮ ದೇಶ ನಮ್ಮ ಸ್ಟೇಟ್ ಒಳಗೆ ಆಮೇಲೆ 38.67% ನಮ್ಮ ಸ್ಟೇಟ್ನಾಗ ಇರುವಂತ ಮಂದಿ ಎಲ್ಲಿ ಅಂದ್ರೆ ಅರ್ಬನ್ ಏರಿಯಾದಾಗ ಇರ್ತಾರೆ ಓಕೆ ಅರ್ಬನ್ ಏರಿಯಾದಾಗ ನೆಕ್ಸ್ಟ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬಗ್ಗೆ ಸ್ಟಡಿ ಮಾಡ್ತೀವಿ ನಾವು ಇದು ಒಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಇಂಡಿಕೇಟರ್ ಅಂದ್ರೆ ಸೂಚಕ ಓಕೆ ಇದು ಇಂಪಾರ್ಟೆಂಟ್ ಇಂಡಿಕೇಟರ್ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಿತ್ತು ಅಂದ್ರೆ ಒಂದು ಸ್ಟೇಟ್ ಎಕನಾಮಿ ಹೆಂಗ್ ಗ್ರೋ ಆಗತೈತಿ ಏನ್ ಗ್ರೋ ಆಗತೈತು ಏನ್ ಕಮ್ಮಿ ಆಗತೈತು ಅನ್ನೋದ್ರ ಬಗ್ಗೆ ಈ ರೀತಿ ಎಕನಾಮಿಕ್ ರಿಲೇಟೆಡ್ ಸ್ಟೇಟದ ಏನೇನಿದ್ರು ಜಿ ಎಸ್ ಡಿ ಪಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ನಮ್ಗೆ ಹೆಲ್ಪ್ ಆಗ್ತೈತಿ ಆಮೇಲೆ ನಮ್ಮ ಸ್ಟೇಟದ ಜಿ ಡಿ ಪಿ ಏನೈತಿ ನಮ್ಮ ಸ್ಟೇಟದ ಓವರ್ಆಲ್ ಎಕನಾಮಿ ಹೆಂಗೈತೆ ಅನ್ನೋದು ಜಿ ಎಸ್ ಡಿ ಪಿ ಹೇಳ್ಕೊಡ್ತೈತಿ ಈ ರೀತಿ ಆಗೋದ್ರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಬ್ಯಾಲೆನ್ಸ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಕಡೆ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬಹುದು ಬ್ಯಾಲೆನ್ಸ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಪಾಲಿಸಿ ಮೇಕರ್ಸ್ ಇರ್ತಾರಲ್ಲ ಮತ್ತೆ ಅಡ್ಮಿನಿಸ್ಟ್ರೇಟರ್ಸ್ ಇರಬಹುದು ಪ್ಲಾನರ್ಸ್ ಇರಬಹುದು ಅವರಿಗೆ ಒಂದು ಒಳ್ಳೆ ಪ್ಲಾನ್ ಮಾಡ್ಲಕ್ಕೆ ಒಳ್ಳೆ ಪಾಲಿಸಿ ಮಾಡ್ಲಕ್ಕೆ ಏನ್ ಮಾಡ್ತೈತಿ ಜಿ ಎಸ್ ಡಿ ಪಿ ಹೆಲ್ಪ್ ಮಾಡ್ತೈತಿ ಓಕೆ ಎಕನಾಮಿಕಲಿ ಬ್ಯಾಲೆನ್ಸ್ಡ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಪಾಲಿಸಿ ಮೇಕರ್ ಇರ್ಬೋದು ಅಡ್ಮಿನಿಸ್ಟ್ರೇಟರ್ ಇರ್ಬೋದು ಪ್ಲಾನರ್ಸಿಗೆ ಒಂದು ಒಳ್ಳೆ ಪ್ಲಾನ್ ಮಾಡಲಿಕ್ಕೆ ಪಾಲಿಸಿ ಮೇಕರ್ಸಿಗೆ ಒಳ್ಳೆ ಪಾಲಿಸಿ ಮಾಡಲಿಕ್ಕೆ ಏನು ಮಾಡ್ತದೆ ನಮ್ಮ ಜಿ ಎಸ್ ಡಿ ಪಿ ಏನು ಮಾಡ್ತದೆ ಹೆಲ್ಪ್ ಮಾಡ್ತದೆ ಜಿ ಎಸ್ ಡಿ ಪಿ ಒಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಅದರದಿಂದ ಸ್ಟೇಟದ ಎಕನಾಮಿ ಗ್ರೋತ್ ಹೆಂಗೆ ನಡೆದನ್ನು ಗೊತ್ತಾಗ್ತೈತಿ ಮತ್ತು ನಮ್ಮ ಸ್ಟೇಟದ ಎಕನಾಮಿ ಓವರ್ಆಲ್ ಪಿಕ್ಚರ್ ಏನೈತೆ ಅನ್ನೋದು ಇದು ಜಿ ಎಸ್ ಡಿ ಪಿ ಹೇಳ್ಕೊಡ್ತೈತಿ ಓಕೆ ಜಿ ಎಸ್ ಡಿ ಪಿ ಡೆಫಿನೇಷನ್ ಕೊಟ್ಟರೆ ಎಕನಾಮಿಕ್ ಸರ್ವೆ ಒಳಗೆ ಏನಂತಂದ್ರೆ ನಮ್ಮ ಜಾಗ್ರಫಿಕಲ್ ಬೌಂಡ್ರಿ ಆಫ್ ಅ ಸ್ಟೇಟ್ ನಮ್ಮ ಜಾಗ್ರಫಿಕಲ್ ಬೌಂಡ್ರಿ ಅಂದರೆ ಇದು ಏನೈತಿ ಇದು ನಮ್ಮ ಜಾಗ್ರಫಿಕಲ್ ಬೌಂಡ್ರಿ ಈ ಜಾಗ್ರಫಿಕಲ್ ಬೌಂಡ್ರಿ ಒಳಗೆ ಪ್ರೊಡ್ಯೂಸ್ ಆಗುವಂತ ಎಲ್ಲಾ ಗೂಡ್ಸ್ ಮತ್ತು ಸರ್ವಿಸಸ್ ಎಲ್ಲಾ ಗೂಡ್ಸ್ ಮತ್ತು ಸರ್ವಿಸಸ್ ಒಂದು ಎಕನಾಮಿಕ್ ವ್ಯಾಲ್ಯೂವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಗ್ರಿಗೇಟ್ ಮಾಡಿದ್ರೆ ಒಟ್ಟು ಗೂಡಿಸಿದ್ರೆ ಏನಾಗ್ತೈತಿ ನಮಗೆ ಜಿ ಎಸ್ ಡಿ ಪಿ ಸಿಗ್ತೈತಂತೆ ಇದು ಕ್ಯಾಲ್ಕುಲೇಷನ್ ಮಾಡೋ ಮುಂದಾಗ ಡೂಪ್ಲಿಕೇಶನ್ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಈಗ ನಾವು ಪೆನ್ ಒಮ್ಮೆ ಕೌಂಟ್ ಮಾಡಿದ್ದೆ ಅಂತಂದ್ರೆ ಈ ಪೆನ್ನ ಹಳ್ಳಿ ಮುಳ್ಳಿ ಕೌಂಟ್ ಮಾಡಂಗಿಲ್ಲ ಅಂದ್ರೆ ಒಂದ್ ಸತಿ ಕೌಂಟ್ ಮಾಡಿದ್ರೆ ಅದನ್ನ ಒಂದೇ ಸತಿನ ಕೌಂಟ್ ಮಾಡಬೇಕು ಹಳ್ಳಿ ಮುಳ್ಳಿ ಕೌಂಟ್ ಮಾಡಿದ್ದು ಈ ಜಿ ಎಸ್ ಡಿ ಪಿ ಒಳಗೆ ಕೌಂಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಇದು ಕೌಂಟ್ ಮಾಡೋ ಮುಂದಾಗ ಒಂದು ಟೈಮ್ ಪೀರಿಯಡ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಇರ್ತೈತಿ ಆ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಏನಪ್ಪ ಅಂದ್ರೆ ಒಂದು ಪದ್ಧತಿ ಪ್ರಕಾರ ಬಹಳ ವರ್ಷದಿಂದ ಏನು ಫಾಲೋ ಮಾಡ್ಕೋತ ಬಂದಾರ ಅಂತಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಫಾಲೋ ಮಾಡ್ಕೋತ ಬಂದಾರೆ ಒಂದು ಆರ್ಥಿಕ
ವರ್ಷ ಅಂತ ಫಾಲೋ ಮಾಡ್ಕೋತಾ ಬಂದಾರ. ಓಕೆ, ಜಿ ಎಸ್ ಡಿ ಪಿ ಡೆಫಿನೇಷನ್ ನಮಗೆ ಇಲ್ಲಿ ಗೊತ್ತಾಯಿತು. ಜಿಯೋಗ್ರಫಿಕಲ್ ಬೌಂಡ್ರಿ ನಮ್ಮ ಸ್ಟೇಟದ್ದು, ಅದರೊಳಗೆ ಯಾವುದಾದ್ರೂ ಗೂಡ್ಸ್ ಮತ್ತು ಸರ್ವಿಸಸ್ ಏನು ಪ್ರೊಡ್ಯೂಸ್ ಆಗ್ತವೆ ಅದರದ್ದು ನಾವು ಎಕನಾಮಿಕ್ ಅದರದ್ದು ಎಕನಾಮಿಕ್ ವ್ಯಾಲ್ಯೂದ್ದು ಅಗ್ರಿಗೇಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಅಗ್ರಿಗೇಟ್ ಕ್ಯಾಲ್ಕುಲೇಟ್ ಮಾಡುವ ಮುಂದಾಗ ಯಾವುದಾದ್ರೂ ಪ್ರೊಡಕ್ಟ್ದು ಕ್ಯಾಲ್ಕುಲೇಷನ್ ಮಾಡುವ ಮುಂದೆ ಡೂಪ್ಲಿಕೇಶನ್ ಆಗಿತ್ತಂದರೆ ಅದನ್ನು ಹೊರಗೆ ತೆಗಿತೀವಿ. ಆಮೇಲೆ ಒಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್ನಾಗ ಇದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಏನೈತಿ, ಒಂದು ಪದ್ಧತಿ ಪ್ರಕಾರ ಏನೈತಿ, ಒಂದು ಫೈನಾನ್ಷಿಯಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ, ಒಂದು ಆರ್ಥಿಕ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂತಂದರೆ ಇಂಡಸ್ಟ್ರಿ ಸೆಕ್ಟರ್ ಏನೈತಿ, ಇಂಡಸ್ಟ್ರಿ ಸೆಕ್ಟರ್ ಗ್ರೋತ್ ಎಷ್ಟೈತಿ, ಗ್ರೋತ್ ಎಷ್ಟು ನಿರೀಕ್ಷಿಸ್ಯಾರ ಅಂದರೆ ಎಷ್ಟು ಎಸ್ಟಿಮೇಟ್ ಮಾಡ್ಯಾರಪ್ಪ ಅಂತಂದರೆ 2.2% ಇಂಪ್ರೂವ್ ಆಗ್ತೈತಿ, ಇನ್ಕ್ರೀಸ್ ಆಗ್ತೈತಿ ಅಂಥೇಳಿ ಎಸ್ಟಿಮೇಟ್ ಮಾಡ್ಯಾರ, ನಿರೀಕ್ಷಿಸ್ಯಾರ. ಯಾವ ವರ್ಷನಾಗ ಅಂತಂದ್ರೆ 2016-17 ಪ್ರಕಾರ. ಅದೇ ಹೋದ ವರ್ಷ ಕನ್ಸಿಡರ್ ಮಾಡಿದರೆ 4.9% ಇತ್ತು. ಹೋದ ವರ್ಷ ಅಂದರೆ 2015-16 ಪ್ರಕಾರ ಎಷ್ಟು ಗ್ರೋತ್ ಆಗ್ತೈತಿ ಇಂಡಸ್ಟ್ರಿ ಸೆಕ್ಟರ್ ಅಂತಂದರೆ 4.9% ಗ್ರೋತ್ ಆಗ್ತೈತಿ ಅಂತೇಳಿ ಅಂದ್ಕೊಂಡಿದ್ರು. ನಾವು ನೋಡ್ಬೋದು ಇಲ್ಲಿ 4.9 ಇದ್ದು 2.2 ಆಗೈತಿ, ಅಂದರೆ ಸ್ವಲ್ಪ ಪ್ರಮಾಣದಾಗ ಏನಾಗೈತಿ, ಕಮ್ಮಿ ಆಗೈತೆ ಅಂತ ನೋಡ್ಬೋದು. ಅದೇ ನಾವು ಸರ್ವಿಸ್ ಸೆಕ್ಟರ್ ಕನ್ಸಿಡರ್ ಮಾಡಿದರೆ ಸರ್ವಿಸ್ ಸೆಕ್ಟರ್ ಒಳಗೆ ಎಷ್ಟು ನಿರೀಕ್ಷಿಸ್ಯಾರ ಗ್ರೋತ್ ಆಗ್ತೈತೆ ಅಂತಂದರೆ 8.5% ಆಗ್ತೈತಿ 2016-17 ಪ್ರಕಾರ. ಅದೇ ನಾವು ಹೋದ ವರ್ಷ ಕನ್ಸಿಡರ್ ಮಾಡಿದರೆ ಅಂದರೆ 2015-16 ಕನ್ಸಿಡರ್ ಮಾಡಿದರೆ 10.4% ಇತ್ತಂತ. ಇದು ಕೂಡ ಏನಾಗೈತಿ, ಕಮ್ಮಿ ಆಗೈತಿ. ಇಲ್ಲಿ 10.4 ಐತಿ, ಇಲ್ಲಿ 8.5 ಆಗ್ತೈತಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡತ್ತಾರೆ. ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದು ಮತ್ತು ಅದರ್ ಸರ್ವಿಸಸ್ ಬಗ್ಗೆ ಅದ, ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತೇಳಿ ನಾನು ಇಲ್ಲಿ ಹೇಳತ್ತಿಲ್ಲ. ನೀವು ನೋಡಿದೈತಂದ್ರೆ ಒಂದು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಅದೇ ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿ ಸೆಕ್ಟರ್ ಮತ್ತು ಸರ್ವಿಸ್ ಸೆಕ್ಟರ್ ಗ್ರೋತ್ ಎಷ್ಟಾಗತ್ತೈತಿ ಓವರ್ ಆಲ್ ಇಂಡಿಯಾ ಒಳಗೆ ಅನ್ನೋದು ಇಲ್ಲಿ ಕೊಟ್ಟಾರೆ. ಅಗ್ರಿಕಲ್ಚರ್ ಎಷ್ಟಪ್ಪ ಅಂತಂದ್ರೆ 3.3% ಗ್ರೋ ಆಗ್ತೈತೆ ಅಂತೇಳಿ ನಿರೀಕ್ಷಿಸಕತ್ತಾರೆ, ಎಸ್ಟಿಮೇಟ್ ಮಾಡ್ಯಾರೆ. ಆಮೇಲೆ ಇಂಡಸ್ಟ್ರಿ ಎಷ್ಟಾಗ್ತೈತಪ್ಪ ಅಂತಂದ್ರೆ 4.4% ಗ್ರೋತ್ ಆಗ್ತೈತೆ ಅಂತೇಳಿ ಅನ್ಕೊಂಡಾರೆ. 8.7% ಸರ್ವಿಸ್ ಸೆಕ್ಟರ್ ಇಂಪ್ರೂವ್ ಆಗ್ತೈತೆ ಅಂತೇಳಿ ಇಲ್ಲಿ ಅನ್ಕೊಂಡಾರೆ. ಓವರ್ ಆಲ್ ಇಂಡಿಯಾ ಬೇಸಸ್ ಹೇಳತ್ತೈತಿ. ಓಕೆ, ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂತಂದ್ರೆ ಅಗ್ರಿಕಲ್ಚರ್ ಮತ್ತು ಅಲೈಡ್ ಆಕ್ಟಿವಿಟೀಸದ್ದು ಜಿ ಎಸ್ ಡಿ ಪಿ ಒಳಗೆ, ಓವರ್ ಆಲ್ ಜಿ ಎಸ್ ಡಿ ಪಿ ಒಳಗೆ ಎಷ್ಟು ಕಾಂಟ್ರಿಬ್ಯೂಷನ್ ಐತಿ, ಎಷ್ಟು ಕೊಡುಗೆ ಐತಿ ಅಗ್ರಿಕಲ್ಚರ್ ಸೆಕ್ಟರ್ದು ಜಿ ಎಸ್ ಡಿ ಪಿ ಒಳಗೆ ಅಂತಂದರೆ 2015-16 ಕನ್ಸಿಡರ್ ಮಾಡಿದರೆ 11.77% ಕಾಂಟ್ರಿಬ್ಯೂಷನ್ ಇತ್ತು. ಅದೇ 2016-17 ಕನ್ಸಿಡರ್ ಮಾಡಿದರೆ 11.68% ಆಗೈತಿ. ಸಣ್ಣ ಪ್ರಮಾಣದಾಗ ಏನಾಗೈತಿ, ಕಮ್ಮಿ ಆಗೈತಿ ಈ ವರ್ಷ ಅಂತ ಹೇಳ್ಬೋದು. ಅದನ್ನೇ ನಾವು ಇಂಡಸ್ಟ್ರಿ ಸೆಕ್ಟರ್ ಕನ್ಸಿಡರ್ ಮಾಡಿದರೆ ಓವರ್ ಆಲ್ ಜಿ ಡಿ ಪಿ ಒಳಗೆ ಎಷ್ಟು ಕಾಂಟ್ರಿಬ್ಯೂಷನ್ ಐತಿ ಇಂಡಸ್ಟ್ರಿ ಸೆಕ್ಟರ್ದ ಅಂತಂದರೆ 2015-16 ಪ್ರಕಾರ 24.70% ಇತ್ತು. ಅದನ್ನೇ ನಾವು 2016-17 ಕನ್ಸಿಡರ್ ಮಾಡಿದರೆ 23.68% ಐತೆ ಅಂತ ಹೇಳ್ಬೋದು. ಓಕೆ, ಇದು ಇಲ್ಲಿ ಕೂಡ ಏನಾಗೈತಿ, ಇಂಡಸ್ಟ್ರಿ ಸೆಕ್ಟರ್ ಒಳಗೂ ಸಣ್ಣ ಪ್ರಮಾಣದಾಗ ಏನಾಗೈತಿ, ಕಾಂಟ್ರಿಬ್ಯೂಷನ್ ಕಮ್ಮಿ ಆಗೈತಿ ಅಂತ ಹೇಳ್ಬೋದು. ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾವ ಸೆಕ್ಟರ್ದಿಂದ ಆಗ್ತೈತಿ ನಮ್ಮ ಜಿ ಎಸ್ ಡಿ ಪಿ ಒಳಗೆ ಅಂತಂದರೆ ಸರ್ವಿಸ್ ಸೆಕ್ಟರ್. ಓಕೆ, ಸರ್ವಿಸ್ ಸೆಕ್ಟರ್ ಏನೈತಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಐತಿ. ಈ ಪಿಕ್ಚರ್ ನೋಡ್ಬೋದು ನಾವು, ಈ ಪಿಕ್ಚರ್ ಒಳಗೆ ಏನು ಮಾಡ್ಯಾರೆ ನಮಗೆ ರೌಂಡ್ ಆಫ್ ಮಾಡಿ ಕೊಟ್ಟಾರೆ. ಸರ್ವಿಸ್ ಸೆಕ್ಟರ್ 64% ಕಾಂಟ್ರಿಬ್ಯೂಷನ್ ಐತಿ ಜಿ ಎಸ್ ಡಿ ಪಿದು. ಇಂಡಸ್ಟ್ರಿ ಸೆಕ್ಟರ್ ಎಷ್ಟೈತಪ್ಪ ಅಂತಂದ್ರೆ 24% ಐತಿ. ಅಗ್ರಿಕಲ್ಚರ್ ಎಷ್ಟೈತಿ 12% ಕಾಂಟ್ರಿಬ್ಯೂಷನ್ ಐತಿ. ಓಕೆ, ಪರ್ ಕ್ಯಾಪಿಟ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಪರ್ ಕ್ಯಾಪಿಟ ಇನ್ಕಮ್ ಬಗ್ಗೆ ಇಲ್ಲಿ ಕೊಟ್ಟಾರೆ. ಕರ್ನಾಟಕದ ಪರ್ ಕ್ಯಾಪಿಟ ಇನ್ಕಮ್ ಕರೆಂಟ್ ಪ್ರೈಸಸ್ ಮ್ಯಾಗ ಅಂತಂದ್ರೆ ಎಷ್ಟೈತಪ್ಪ ಅಂತಂದ್ರೆ 159,893 ರೂಪಾಯಿ ಐತಂತ ಹೇಳ್ತಾರೆ. ಆಮೇಲೆ ಇದು 2016-17 ಪ್ರಕಾರ. ಅದನ್ನೇ ನಾವು ಹೋದ ವರ್ಷ ಅಂದರೆ 2015-16 ಕನ್ಸಿಡರ್ ಮಾಡಿದರೆ 146,416 ಐತಂತೆ. ಇದು 9.2% ಗ್ರೋತ್ ಆಗೈತಿ, ಇನ್ಕ್ರೀಸ್ ಆಗೈತೆ ಅಂತ ಹೇಳ್ತಾರೆ. ಇಲ್ಲಿ ಕರೆಂಟ್ ಪ್ರೈಸ್ ಮತ್ತು ಕಾನ್ಸ್ಟೆಂಟ್ ಪ್ರೈಸ್ ಅಂದರೆ ಏನನ್ನು ಹೇಳ್ತೀನಿ. ಓಕೆ, ಒಬ್ಬ ಸಣ್ಣ ಹುಡುಗನ ಹೈಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಒಬ್ಬ ಸಣ್ಣ ಹುಡುಗದಾನ ಅಂತೇಳಿ, ಆ ಸಣ್ಣ ಹುಡುಗನ ಹೈಟ್ 5ನೇ ತರಗತಿ ಒಳಗೆ 2 ಫೂಟ್ ಇತ್ತು. ಆಮೇಲೆ ಆ 10ನೇ ತರಗತಿ ಬರೋದ್ರೊಳಗೆ 6 ಫೂಟ್ ಆಗಿದ್ದಪ್ಪ ಅಂತಂದರೆ ಒಬ್ಬನ ಹೈಟ್ ಎಷ್ಟು ಇನ್ಕ್ರೀಸ್ ಆಗಿತ್ತು ಅನ್ನೋದು ಕನ್ಸಿಡರ್ ಮಾಡಬೇಕಾದ್ರೆ ನಾವು 5ನೇತಿ ಅನ್ನೋದು ಒಂದು ಬೇಸಿಯಾಗಿ ಈ ಬೇಸ್ ಇಯರ್ ಆಗಿ ಇಟ್ಕೊಂಡು ನಾವು ಒಂದು ಏನು ಮಾಡತ್ತೀವಿ, ಹೈಟನ್ನು ಕ್ಯಾಲ್ಕುಲೇಟ್ ಮಾಡತ್ತೀವಿ. 5ನೇತಿದಾಗ 2 ಫೂಟ್ ಇತ್ತು, 6ನೇತಿದಾಗ 6 ಫೂಟ್ ಆಗ್ಯಾನಂದ್ರೆ ಅವ್ನು ಗ್ರೋತ್ ಎಷ್ಟಾಯ್ತಪ್ಪ ಅಂತಂದರೆ 4 ಫೂಟ್ ಆಗೈತೆ ಅಂತ ಹೇಳ್ತೀವಿ ನಾವು. ಓಕೆ, 4 ಫೂಟ್ ಆಗೈತಿ ಎಷ್ಟು ವರ್ಷ ಒಳಗೆ ಅಂತಂದರೆ 5ನೇತಿಯಿಂದ 10ನೇತಿವರೆಗೂ, ಅಂದರೆ 5 ವರ್ಷ ಒಳಗೆ 4 ಫೂಟ್ ಇನ್ಕ್ರೀಸ್ ಆಗಿತ್ತು ಅಂತ ಹೇಳ್ತೀವಿ. ಅವ್ನು ಹೈಟ್ ಎಷ್ಟು ಇನ್ಕ್ರೀಸ್ ಆಯಿತು ಅಂತಂದರೆ 4 ಫೂಟ್ ಇನ್ಕ್ರೀಸ್ ಆಯಿತು. ಇದು 4 ಫೂಟ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದರೆ ಒಂದು ಬೇಸ್ ಇಯರ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದೀವಿ. ಅದೇ ರೀತಿ ಎಕನಾಮಿ ಒಳಗೆ ಏನಾದರೂ ಕ್ಯಾಲ್ಕುಲೇಟ್ ಮಾಡೋದಿತ್ತಪ್ಪ ಅಂತಂದರೆ ಏನು ಮಾಡ್ತೀವಿ, ನಾವು ಕೂಡ ಒಂದು ಬೇಸ್ ಇಯರನ್ನು ಇಲ್ಲಿ ಇಟ್ಕೊಂಡು ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಮನುಷ್ಯನ ಹೈಟ್ ಯಾವಾಗಲೂ ಏನಾಗ್ತೈತಿ, ಇನ್ಕ್ರೀಸ್ ಆಕೋತೇ ಇರ್ತೈತಿ. ಆದರೆ ಎಕನಾಮಿ ಒಳಗೆ ನಾವು ಕಾಮೊಡಿಟೀಸನ್ನು ಕನ್ಸಿಡರ್ ಮಾಡಿದರೆ, ಯಾವುದಾದ್ರೂ ಒಂದು ವಸ್ತುಗಳನ್ನು ಕನ್ಸಿಡರ್ ಮಾಡಿದೀವಿ ಅಂತಂದರೆ ಒಂದು ಬೇಸ್ ಇಯರ್ ಕನ್ಸಿಡರ್ ಮಾಡ್ತೀವಿ, ಒಂದು ಏನು ಮಾಡ್ತೀವಿ, ಒಂದು ಕಾನ್ಸ್ಟೆಂಟ್ ಪ್ರೈಸಸ್, ಒಂದು ಕರೆಂಟ್ ಇಯರ್ ಕನ್ಸಿಡರ್ ಮಾಡ್ತೀವಿ. ಬೇಸ್ ಇಯರ್ದಾಗ ಒಂದು ರೇಟ್
ಇರ್ತದ ಅದನ್ನು ಕನ್ಸಿಡರ್ ಮಾಡ್ತೀವಿ. ಕಾನ್ಸ್ಟೆಂಟ್ ಇಯರ್ದಾಗ ಒಂದು ರೇಟ್ ಇರ್ತದೆ, ಅದಕ್ಕೆ ಕಂಪೇರ್ ಮಾಡಿ ಬೇಸ್ ಇಯರಿಗೆ ಕಂಪೇರ್ ಮಾಡಿ ಎಷ್ಟು ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಆಗೈತಿ, ಎಷ್ಟು ಉಳಿಕಿದ ಏನೇನು ಕಾರ್ಯಕ್ರಮಗಳು ಅದಾವ, ಉಳಿಕಿದ ಏನೇನು ಇಂಡಿಕೇಟರ್ಸ್ ಅದಾವ, ಉಳಿಕಿದ ಏನೇನದಾವ ಅದನ್ನು ನಾವು ಎಕನಾಮಿ ಒಳಗೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮನುಷ್ಯನ ಹೈಟ್ ಯಾವಾಗಲೂ ಇನ್ಕ್ರೀಸೇ ಆಗ್ತದೆ, ಆದರೆ ಎಕನಾಮಿ ಒಳಗೆ ಕೆಲವೊಮ್ಮೆ ಇನ್ಕ್ರೀಸೂ ಆಗ್ತದೆ, ಒಮ್ಮೊಮ್ಮೆ ಡಿಕ್ರೀಸೂ ಆಗ್ತದೆ ಅನ್ನೋದು ನಾವು ತಲೆಯಾಗ ಇಟ್ಕೋಬೇಕು. ಇದು ಒಂದು ಎಕ್ಸಾಂಪಲ್ ಥ್ರೂ ನಾನು ನಿಮಗೆ ಏನು ಹೇಳಿದೆ, ಕಾನ್ಸ್ಟೆಂಟ್ ಪ್ರೈಸ್ ಅಂದರೆ ಏನು, ಬೇಸ್ ಇಯರ್ ಅಂದರೆ ಏನು, ಕರೆಂಟ್ ಪ್ರೈಸ್ ಅಂದರೆ ಏನು, ಕರೆಂಟ್ ಇಯರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದೆ. ಇದೇ ರೀತಿ ಈ ಎಕ್ಸಾಂಪಲ್ ರೀತಿ ಒಳಗೆ ಏನಾಗ್ತೈತಿ, ಇದು ಕೂಡ ವರ್ಕ್ ಆಗ್ತೈತಿ. ಎಕ್ಸಾಕ್ಟ್ಲಿ ಆಗಲ್ಲ, ಇದೇ ರೀತಿ ವರ್ಕ್ ಆಗ್ತೈತೆ ಅನ್ನೋದು ನಾವು ಈ ಎಕ್ಸಾಂಪಲ್ ತೋರು ತಿಳ್ಕೋಬಹುದು. ಓಕೆ, ಇಲ್ಲಿ ನೋಡಿದೆವು ನಾವು 9.2% ಇನ್ಕ್ರೀಸ್ ಆಗೈತೆ ಅಂತ ಹೇಳಿದ್ವಿ. 9.2% ಇನ್ಕ್ರೀಸ್ ಆಗ್ತೈತೆ ಅಂತೇಳಿ ಎಸ್ಟಿಮೇಟ್ ಮಾಡ್ಯಾರ ಅಂದ್ರೆ ನಿರೀಕ್ಷಿಸ್ಯಾರ, ಅದು ಎಷ್ಟಾಗ್ತೈತಿ ಇದು ಅನ್ನೋದು ನಾವು ಇನ್ನಾಗಿ ನೋಡಿದ್ವಿ. ಓಕೆ, ಓವರ್ಆಲ್ ಇಂಡಿಯಾ ಒಳಗೆ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟೈತಿ 2016-17 ಒಳಗೆ ಅಂತಂದ್ರೆ 1,03,818 ರೂಪಾಯಿ ಐತಂತೆ. ಕರ್ನಾಟಕದ ಕನ್ಸಿಡರ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾದಾಗ 54% ಹೈಯರ್ ಐತೆ ಅಂತ ಹೇಳ್ತಾರೆ. ಇದು 54% ಹೆಂಗೈತೆ ಅನ್ನೋದು ನನಗೆ ಗೊತ್ತಿಲ್ಲ, ಎಕನಾಮಿಕ್ ಸರ್ವೆದಾಗ ಮೆನ್ಷನ್ ಮಾಡ್ಯಾರ, ಇದು ನೀವು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಡಿಸ್ಟ್ರಿಕ್ಟ್ ಇನ್ಕಮ್ ಬಗ್ಗೆ ಇಲ್ಲಿ ಮಾತಾಡ್ತೀವಿ. 2014-15 ಬಗ್ಗೆ ಮಾತಾಡತ್ತೀನಿ. 2014-15 ಪ್ರಕಾರ ಟೋಟಲ್ ಡಿಸ್ಟ್ರಿಕ್ಟ್ ಇನ್ಕಮ್ ಮತ್ತು ಪರ್ ಕ್ಯಾಪಿಟ ಡಿಸ್ಟ್ರಿಕ್ಟ್ ಇನ್ಕಮ್ ಕನ್ಸಿಡರ್ ಮಾಡಿದರೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಏನೈತಿ ಫಸ್ಟ್ ಐತೆ ಅಂತ ಹೇಳ್ತಾರೆ. 2014-15 ಪ್ರಕಾರ ಟೋಟಲ್ ಡಿಸ್ಟ್ರಿಕ್ಟ್ ಇನ್ಕಮ್ ಮತ್ತು ಪರ್ ಕ್ಯಾಪಿಟ ಡಿಸ್ಟ್ರಿಕ್ಟ್ ಇನ್ಕಮ್ ಅನ್ನು ಕನ್ಸಿಡರ್ ಮಾಡಿದರೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಏನೈತಿ ಫಸ್ಟ್ ಪೊಸಿಷನ್ ಆಗೈತಿ ಅಂತ ಹೇಳ್ತಾರೆ. ಓಕೆ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅದು GSDP ಒಳಗೆ ಎಷ್ಟು ಕಾಂಟ್ರಿಬ್ಯೂಷನ್ ಐತಂದ್ರೆ 33.87% ಕಾಂಟ್ರಿಬ್ಯೂಷನ್ ಐತೆ ಅಂತ ಹೇಳ್ತಾರೆ. ಇದು ಆಗಿಂದ ಯಾವ ಡಿಸ್ಟ್ರಿಕ್ಟ್ ಬರ್ತಾವ ಅಂದ್ರೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಬರ್ತದೆ, 5.88% ಕಾಂಟ್ರಿಬ್ಯೂಷನ್ ಐತಿ. ನೆಕ್ಸ್ಟ್ ಬೆಳಗಾವಿ ಬರ್ತದೆ, 4.58% ಕಾಂಟ್ರಿಬ್ಯೂಷನ್ ಐತಿ. ಅದನ್ನೇ ಪ್ರೈಮರಿ ಸೆಕ್ಟರ್ ಅಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಒಳಗೆ ಬೆಳಗಾವಿ ಡಿಸ್ಟ್ರಿಕ್ಟ್ ಏನೈತಿ ಕಾನ್ಸ್ಟೆಂಟ್ ಪ್ರೈಸಸ್ ಕನ್ಸಿಡರ್ ಮಾಡಿದ್ರೆ ಕಾನ್ಸ್ಟೆಂಟ್ ಪ್ರೈಸಸ್ ಬೇಸ್ ಇಯರ್ ಇರ್ತೈತಿ. ಬೇಸ್ ಇಯರ್ 11-12 ಕಂಟ್ರಿ ಮಾಡಿದ್ರೆ 11-12 ಪ್ರೈಸ್ ಕಾನ್ಸ್ಟೆಂಟ್ ಪ್ರೈಸಸ್ ಕನ್ಸಿಡರ್ ಮಾಡಿದರೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ನಾಗ ಇರುವಂಥ ಡಿಸ್ಟ್ರಿಕ್ಟ್ ಯಾವುದಪ್ಪ ಅಂತಂದ್ರೆ ಬೆಳಗಾವಿ ಡಿಸ್ಟ್ರಿಕ್ಟ್. ಓಕೆ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಏನೈತಿ ಸೆಕೆಂಡರಿ ಮತ್ತು ಟೆರಿಷರಿ ಸೆಕ್ಟರನ್ನು ಕನ್ಸಿಡರ್ ಮಾಡಿದರೆ ಟಾಪ್ ಪೊಸಿಷನ್ನಾಗ ಐತೆ ಅಂತ ಹೇಳ್ತಾರೆ. ಸೆಕೆಂಡರಿ ಸೆಕ್ಟರ್ ಅಂದರೆ ಇಂಡಸ್ಟ್ರಿ ಸೆಕ್ಟರ್, ಟೆರಿ ಸೆಕ್ಟರ್ ಸೆಕ್ಟರ್ ಅಂದರೆ ಸರ್ವಿಸ್ ಸೆಕ್ಟರ್ ಕನ್ಸಿಡರ್ ಮಾಡಿದರೆ ಬೆಂಗಳೂರು ಡಿಸ್ಟ್ರಿಕ್ಟ್ ಏನಿ ಟಾಪ್ ಐತಿ. ಎದಕ್ಕೆ ಟಾಪ್ ಐತಂತಂದರೆ ಇಲ್ಲಿ ಭಾಳಷ್ಟು ಇಂಡಸ್ಟ್ರಿಗಳದಾವೆ, ಮೇಜರ್ ಇಂಡಸ್ಟ್ರೀಸ್ ಏನದೋ ಎಲ್ಲ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ನಾಗ ಅದಾವೆ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅಂದರೆ ಮೂಲ ಸೌಕರ್ಯಗಳೇನದಾವಪ್ಪ ಅಂತಂದರೆ ಎಲ್ಲ ಬೆಂಗಳೂರು ಡಿಸ್ಟ್ರಿಕ್ಟ್ನಾಗ ಇರೋದ್ರಿಂದ ಸೆಕೆಂಡ್ರಿ ಸೆಕ್ಟರ್ ಮತ್ತು ಟೆರಿಸರಿ ಸೆಕ್ಟರ್ ಒಳಗೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಏನೈತಿ ಟಾಪ್ ಐತೆ ಅಂತ ಹೇಳ್ತಾರೆ. ಹೈಯೆಸ್ಟ್ ಪರ್ ಕ್ಯಾಪಿಟಾ ಇರುವಂಥ ಪರ್ ಕ್ಯಾಪಿಟಾ ಇರುವಂಥ ಡಿಸ್ಟ್ರಿಕ್ಟ್ಸ್ ಯಾವ್ಯಾವಪ್ಪ, ನಮ್ಮ ಪರ್ ಕ್ಯಾಪಿಟಾ ಇನ್ಕಮ್ ಇರುವಂಥ ಡಿಸ್ಟ್ರಿಕ್ಟ್ಸ್ ಯಾವ ನಮ್ಮ ಸ್ಟೇಟ್ ಒಳಗೆ ಅಂತಂದರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇರ್ಬೋದು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಬೆಂಗಳೂರು ಅರ್ಬನ್. ಲೋಯೆಸ್ಟ್ ಪರ್ ಕ್ಯಾಪಿಟಾ ಇರುವಂಥ ಡಿಸ್ಟ್ರಿಕ್ಟ್ ನಮ್ಮ ಸ್ಟೇಟ್ ಒಳಗೆ ಯಾವ್ಯಾವ ಅಂತಂದರೆ ಯಾದಗಿರಿ ಐತಿ, ಬೀದರ್, ಕಲಬುರಗಿ ಮತ್ತು ಕೊಪ್ಪಳ. ಇವು ಇಂಪಾರ್ಟೆಂಟ್ ಅದಾವೆ, ಇವು ಕೂಡ ಏನಾದ್ರೆ ನೀವು ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ ನಾವು ಏನು ಸ್ಟಡಿ ಮಾಡ್ತೀವಿ ಅಂತಂದರೆ ಒಂದು ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಮೆಜರ್ ಮಾಡಬೇಕು ನಮ್ಮ ಕಂಟ್ರಿ ಒಳಗೆ. ಇನ್ಫ್ಲೇಷನ್ ಮೆಜರ್ ಮಾಡಬೇಕಂದ್ರೆ 2 ಮೆಜರ್ಸನ್ನು ಯೂಸ್ ಮಾಡ್ತೀವಿ ನಾವು. 2 ಇದ್ರ ಮೆಜರ್ಸನ್ನು ಯೂಸ್ ಮಾಡಿ ಇನ್ಫ್ಲೇಷನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವು ಯಾವ 2 ಮೆಜರ್ಸ್ ಅಂದರೆ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಇನ್ನೊಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಒಳಗೆ ನಾವು ಏನು ಮಾಡ್ತೀವಪ್ಪ ಅಂದರೆ ಹೋಲ್ಸೇಲರನ್ನ ತಲೆ ಒಳಗಿಟ್ಕೊಂಡು ಈ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೋಲ್ಸೇಲರನ್ನ ತಲೆ ಒಳಗಿಟ್ಕೊಂಡು ಅವನ ಪರವಾಗಿ ನಾವು ಏನು ಮಾಡ್ತೀವಿ ಅಂದರೆ ಅವನ ಪರವಾಗಿ ಅಂತಂದರೆ ಅವನನ್ನು ತಲೆಗಳಗಿಟ್ಕೊಂಡು ನಾವು ಏನು ಮಾಡ್ತೀವಿ WPIನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಐತಿ. ಅದೇ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡುವ ಮುಂದಾಗ ಕನ್ಸ್ಯೂಮರ್ನ ತಲೆಗಳಗಿಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಗ್ರಾಹಕರನ್ನ ನಾವು ತಲೆ ಒಳಗಿಟ್ಕೊಂಡು ಏನು ಮಾಡ್ತೀವಿ CPIನ ಕನ್ಸಿಡರ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. WPI ಒಳಗೆ 3 ಕಾಂಪೋನೆಂಟ್ ಅದಾವ, ಅಂದರೆ 3 ರೀತಿಯಾದ ಕಂಪೋನೆಂಟ್ಸ್ ಅದಾವ WPI ಒಳಗೆ. ಅದರೊಳಗೆ ಮ್ಯಾನುಫ್ಯಾಕ್ಚರ್ಡ್ ಪ್ರೊಡಕ್ಟ್ಸ್ ಎಷ್ಟದಾವ ಅಂತಂದ್ರೆ 65% ಕಾಂಟ್ರಿಬ್ಯೂಷನ್ ಐತೆ ಅಂತ ಹೇಳ್ತಾರೆ. ಪ್ರೈಮರಿ ಆರ್ಟಿಕಲ್ಸ್ದ ಎಷ್ಟದ ಅಂತಂದ್ರೆ 20% ಕಾಂಟ್ರಿಬ್ಯೂಷನ್ ಐತೆ ಅಂತ ಹೇಳ್ತಾರೆ. ಫ್ಯೂಲ್ ಮತ್ತು ಪವರ್ದ ಎಷ್ಟಪ್ಪ ಅಂತಂದ್ರೆ 15% ಕಾಂಟ್ರಿಬ್ಯೂಷನ್ ಐತೆ ಅಂತ ಹೇಳ್ತಾರೆ. ಓಕೆ, WPI ಬಾಸ್ಕೆಟ್ ಒಳಗೆ 676 ಕಮೋಡಿಟೀಸ್ ಅದಾವ ಅಂತ ಹೇಳ್ತಾರೆ. ಕಮೋಡಿಟೀಸ್ ಅಂದರೆ ಸರಕುಗಳದಾವ ಅಂತ ಹೇಳ್ತಾರೆ. 676 ಬಾಸ್ಕೆಟ್ ಅಂದರೆ ಏನಪ್ಪ ಅಂತಂದರೆ 676 ವಸ್ತುಗಳನ್ನು ತಲೆ ಒಳಗಿಟ್ಕೊಂಡು ಏನು ಮಾಡ್ತಾರೆ WPIನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವು 676 ವಸ್ತುಗಳನ್ನು ಒಂದೇ ಇದ್ರೊಳಗೆ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಏನು WPI ಬರ್ತೈತಿ, ಆ WPI ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೆಲ್ಪ್ ಆಗೋದಕ್ಕೆ ನಾವು ಬಾಸ್ಕೆಟ್ ಅಂತ ಕರಿತೀವಿ. ಓಕೆ, ಕಾಮೋಡಿಟೀಸ್ 676 ಅದಾವ. ಈಗ ಮೊನ್ನೆ ದೀಡು ತಿಂಗಳ ಹಿಂದೆ ಏನಾಗೈತಿ, ಈ
ಕಾಮೋಡಿಟೀಸ್ ಅನ್ನ ಹೆಚ್ಚು ಮಾಡ್ಯಾರ, ಎಷ್ಟು ಹೆಚ್ಚಾಗೈತೆ ಅನ್ನೋದು ನೀವು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಡಬ್ಲ್ಯೂ ಪಿ ಐ ಒಳಗೆ ಬರೀ ಗೂಡ್ಸನ್ನು ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತಾರೆ, ಬರೀ ಗೂಡ್ಸನ್ನು ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಅದನ್ನೇ ನಾವು ಸಿ ಪಿ ಐ ಕನ್ಸಿಡರ್ ಮಾಡಿದೀವಿ ಅಂದರೆ ಸಿ ಪಿ ಐ ಒಳಗೆ ಗೂಡ್ಸ್ ಅಲ್ಲದೆ ಸರ್ವಿಸಸ್ಸನ್ನು ಇನ್ಕ್ಲೂಡ್ ಮಾಡ್ತಾರೆ. ಗೂಡ್ಸು ಇರ್ತೈತಿ, ಸರ್ವಿಸಸ್ಸು ಇರ್ತೈತಿ ಸಿ ಪಿ ಐ ಒಳಗೆ. ಓಕೆ, ಡಬ್ಲ್ಯೂ ಪಿ ಐ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಇದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇದರ ಬೇಸ್ ಇಯರ್ ಏನೈತಿ, ಮೊನ್ನೆ ಚೇಂಜ್ ಆಗೈತಿ, ಎಷ್ಟು ಚೇಂಜ್ ಆಗೈತೆ, ಯಾವ ಏನು ಬೇಸ್ ಇಯರ್ ಮಾಡ್ಯಾರ ಅನ್ನೋದು ನೀವು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಎಕನಾಮಿಕ್ ಸರ್ವೆದ ಕೊಟ್ಟಿದ್ದ ಬೇಸ್ ಇಯರ್ 2004-05 ದೀಡ್ ತಿಂಗಳ ಹಿಂದೆ ಚೇಂಜ್ ಆಗೈತಿ, ಎಷ್ಟು ಚೇಂಜ್ ಆಗೈತೆ ಅನ್ನೋದು ನೀವು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ನೆಕ್ಸ್ಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಕನ್ಸಿಡರ್ ಮಾಡಿದರೆ ಈಗ ನಾವು ನೆಕ್ಸ್ಟ್ ಏನಪ್ಪ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಇದು ಮಾಡ್ತೀವಿ, ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕನ್ಸ್ಯೂಮರ್ ಅನ್ನ ಅಂದ್ರೆ ಗ್ರಾಹಕರನ್ನ ತಲೆಯೊಳಗೆ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಂತ ಇಂಡೆಕ್ಸ್. ಇದ್ರೊಳಗೆ 4 ಟೈಪ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅದಾವ ನಮ್ಮ ಇಂಡಿಯಾ ಒಳಗೆ. ಒಂದು ಇಂಡಸ್ಟ್ರಿಯಲ್ ವರ್ಕರ್ಸ್ ಅನ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ ಸಿ ಪಿ ಐ, ಮತ್ತು ಅರ್ಬನ್ ಮತ್ತು ನಾನ್ ಮ್ಯಾನ್ಯುವಲ್ ಎಂಪ್ಲಾಯೀಸ್ ಅನ್ನ ತಲೆಯೊಳಗೆ ಇಟ್ಕೊಂಡು ಸಿ ಪಿ ಐನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಗ್ರಿಕಲ್ಚರ್ ಲೇಬರ್ಸ್ ಅನ್ನು ಕನ್ಸಿಡರ್ ಮಾಡಿ ಮಾಡ್ತೀವಿ ಸಿ ಪಿ ಐನ, ಮತ್ತು ರೂರಲ್ ವರ್ಕರ್ಸ್ ಅನ್ನು ಕನ್ಸಿಡರ್ ಮಾಡಿ ಸಿ ಪಿ ಐನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿ ಪಿ ಐ ಕ್ಯಾಲ್ಕುಲೇಟ್ ಮಾಡೋರು ಇಂಡಿಯಾದಾಗ ಯಾರಪ್ಪ ಅಂದ್ರೆ ಸಿ ಎಸ್ ಒ, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ದವ್ರು ಮಾಡ್ತಾರೆ, ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಸಿ ಎಸ್ ಒನ. ಆಮೇಲೆ ಆರ್ ಬಿ ಐ ಯೂಸ್ ಮಾಡುವ ಮುಂದಾಗ, ಆರ್ ಬಿ ಐ ಇನ್ಫ್ಲೇಷನ್ ಕ್ಯಾಲ್ಕುಲೇಟ್ ಮಾಡುವ ಮುಂದಾಗ ಅಂದ್ರೆ 11 ಕ್ಯಾಲ್ಕುಲೇಟ್ ಮಾಡುವ ಮುಂದಾಗ ಸಿ ಪಿ ಐ ಕಂಬೈನ್ಡ್ ಅಂತ ಹೇಳಿ ಒಂದು ಯೂಸ್ ಮಾಡ್ತೈತಿ. ಅಷ್ಟನ್ನು ಕಂಬೈನ್ ಮಾಡಿ ಅಂದ್ರೆ ಸಿ ಪಿ ಐ ಕಂಬೈನ್ಡ್ ಅಂತ ಒಂದು ಇರ್ತೈತಿ, ಆ ಸಿ ಪಿ ಐ ಕಂಬೈನ್ಡ್ ಅನ್ನ ಯೂಸ್ ಮಾಡಿ ಈ ಇನ್ಫ್ಲೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಸಿ ಪಿ ಐದ ಬೇಸ್ ಇಯರ್ ಏನೈತಪ್ಪ ಅಂದ್ರೆ 2012 ಐತಿ, 2012 ಐತಿ. ಸಿ ಪಿ ಐ ಒಳಗೆ ಬರೋ ಸಿ ಪಿ ಐ ಬಾಸ್ಕೆಟ್ನಾಗ ಇರುವಂತ ವಸ್ತುಗಳು ಎಷ್ಟಪ್ಪ ಅಂತಂದ್ರೆ ರೂರಲ್ ಏರಿಯಾ ಅಂದ್ರೆ ಹಳ್ಳಿ ಒಳಗೆ 448 ವಸ್ತುಗಳನ್ನು ಕನ್ಸಿಡರ್ ಮಾಡ್ತಾರೆ, ಅರ್ಬನ್ ಏರಿಯಾದಾಗ 460 ವಸ್ತುಗಳನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಬಾಸ್ಕೆಟ್ ಅಂದ್ರೆ ಏನನ್ನು ತಿಳಿತಲ್ಲ, ಬಾಸ್ಕೆಟ್ ಅಂದ್ರೆ ಏನು ತಿಳಿತು, ಬೇಸ್ ಇಯರ್ ಬೇಸ್ ಅವು ಎಲ್ಲ ತಿಳಿತಂದ್ರೆ ಓಕೆ. ಚಲೋ ತಿಳಿದಿಲ್ಲ ಅಂದ್ರೆ ಮತ್ತೆ ಕಮೆಂಟ್ ಮಾಡ್ರಿ, ಬೇರೆ ಯಾವುದಾದ್ರು ಒಂದು ಹೊಸ ವಿಡಿಯೋ ಮಾಡುವ ಮುಂದಾಗ ಅದರೊಳಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇನ್ನೊಂದು ಕೆಲಸ ನೀವು ಇನ್ನೂ ಇಂಪಾರ್ಟೆಂಟ್ ಏನು ಮಾಡ್ಬೇಕಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್, ಇನ್ನೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಇದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಹೇಳ್ಕೊತ ಹೋಗ್ರಿ. ಆದಷ್ಟು ನಾ ಎಷ್ಟು ಚಾಪ್ಟರ್ ಆಗಕ್ಕೆ ಟ್ರೈ ಮಾಡ್ತೀನಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.